ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಂ ಬಿ ಕಾವೇರಪ್ಪ, ಈ ಕಾಲೇಜಿನ ಪ್ರಾಂಶುಪಾಲ. ಹಾಗೆ ನನ್ನ ಜೊತೆಯಲ್ಲಿ ಡಾಕ್ಟರ್ ಎ ಎಸ್ ಪೂವಮ್ಮ, ಅವರು ಉಪಪ್ರಾಂಶುಪಾಲರಾಗಿದ್ದಾರೆ. ಹಾಗೆ ಎಮ್ ಎಸ್ ಭಾರತಿ, ಪ್ರೊಫೆಸರ್ ಎಮ್ ಎಸ್ ಭಾರತಿ ಅವರು ಐ ಕ್ಯೂ ಎಸ್ ಸಿಯ ಕೋಆರ್ಡಿನೇಟರ್ ಆಗಿದ್ದಾರೆ. ಹಾಗೆ ಲತಾ ಅವರು, ಟಿ ಕೆ ಲತಾ ಅವರು ನಮ್ಮ ಆಫೀಸ್ ಸೂಪರಿಂಟೆಂಡೆಂಟ್. ಹಾಗೆ ನನ್ನ ಜೊತೆಯಲ್ಲಿ ಕುಳಿತಂತಹ ಪೊನ್ನಪ್ಪ ಎ ಎಂ, ಇವರು ಐ ಕ್ಯೂ ಎಸ್ ಸಿಯ ಕೋ ಕೋಆರ್ಡಿನೇಟರ್ ಆಗಿದ್ದಾರೆ. ಈ ಕಾವೇರಿ ಕಾಲೇಜು 1968 ಆರಂಭ ಆದಂತಹ ಕಾಲೇಜು, ಸುಮಾರು ತನ್ನ 55 ವರ್ಷಗಳನ್ನು ಪೂರೈಸಿ 56ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕಾಲೇಜು ಸುಮಾರು 55 ವರ್ಷಗಳಿಂದ ನಾನಾ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಈ ಸಮಾಜದಲ್ಲಿರುವಂತಹ ಎಲ್ಲ ವರ್ಗದ ಜನರಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡ್ತಾ ಹಲವು ಅವರ ಪ್ರಗತಿಗೆ ಕಾರಣವಾದಂತಹ ಒಂದು ವಿಶಿಷ್ಟವಾದಂತಹ ಕಾಲೇಜು. ಆ ಕಾಲದಲ್ಲಿ ಮಡಿಕೇರಿಯಲ್ಲಿ ಏಕೈಕ ಕಾಲೇಜಾಗಿದ್ದಂತಹ ಸರ್ಕಾರಿ ಪದವಿ ಕಾಲೇಜು, ಈಗ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್ ಅಂತ ಕರೀತಾ ಇರುವಂತಹ ಕಾಲೇಜು ಕೊಡಗಿನ ಏಕೈಕ ಕಾಲೇಜಾಗಿತ್ತು. ಅಂತಹ ಸಂದರ್ಭದಲ್ಲಿ ಕೊಡಗಿನ ಹಲವು ಚಿಂತಕರು, ಅದರಲ್ಲೂ ದಕ್ಷಿಣ ಕೊಡಗಿನ ಹಲವು ಮಹನೀಯರು, ದಕ್ಷಿಣ ಕೊಡಗಿನಲ್ಲೂ ಕೂಡ ನಮ್ಮಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಪದವಿ ಶಿಕ್ಷಣ, ಉನ್ನತ ಶಿಕ್ಷಣ ಸಿಗಬೇಕು ಅನ್ನುವಂತಹ ಸದುದ್ದೇಶದಿಂದ ದಕ್ಷಿಣ ಕೊಡಗಿನ ಗೋಣಿಕೊಪ್ಪಲಿನಲ್ಲಿ ಕಾವೇರಿ ಕಾಲೇಜನ್ನು ಆರಂಭ ಮಾಡಿದರು. ಈ ಕಾಲೇಜು ಹಲವು ಸಮಾಜಕ್ಕೆ ಹಲವು ಕೊಡುಗೆಗಳನ್ನು ನೀಡಿದಂತಹ ಕಾಲೇಜು, ಜೊತೆಗೆ ಹಲವರು ನಾನಾ ಕ್ಷೇತ್ರಗಳಲ್ಲಿ ಇವತ್ತು ಹೆಸರನ್ನು ಗಳಿಸಿದ್ದಾರೆ. ಅದು ಎಂಜಿನಿಯರಿಂಗ್ ಕ್ಷೇತ್ರವೇ ಆಗಿರಬಹುದು, ಮೆಡಿಕಲ್ ಕ್ಷೇತ್ರವೇ ಆಗಿರಬಹುದು, ಅಥವಾ ಯೂನಿವರ್ಸಿಟಿಗಳಲ್ಲೇ ಆಗಿರಬಹುದು, ತಾಲೂಕು ಆಫೀಸುಗಳಲ್ಲೇ ಆಗಿರಬಹುದು, ಶಿಕ್ಷಕರಾಗಿಯೇ ಆಗಿರಬಹುದು, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಕಾವೇರಿ ಕಾಲೇಜಿನಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ತಮ್ಮ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲಂತೂ ತುಂಬ ಜನರು ಮಿಂಚ್ತಾ ಇದ್ದಾರೆ, ಅದರಲ್ಲೂ ನಮ್ಮಲ್ಲೂ ಕೂಡ ಒಲಿಂಪಿಯನ್ಗಳಾಗಿ ಇರುವವರು ಕೂಡ ಈ ಕಾವೇರಿ ಕಾಲೇಜಿನಲ್ಲಿ ಓದಿ ಹೋದವರು ಇದ್ದಾರೆ. ಇಂತಹ ಕಾಲೇಜು ಈಗ ನ್ಯಾಕ್ ಅನ್ನುವಂತಹ ಸಮಿತಿಯಿಂದ ಮೌಲ್ಯಾಂಕನಕ್ಕೆ ಒಳಗಾಗ್ತಾ ಇದೆ. ನ್ಯಾಕ್ ಅನ್ನುವಂಥದ್ದು ಅಖಿಲ ಭಾರತ ಮಟ್ಟದ ಒಂದು ಸಮಿತಿ. ಅದರ ವಿಸ್ತೃತ ರೂಪ ನ್ಯಾಷನಲ್ ಅಕ್ರೆಡಿಟೇಷನ್ ಆ್ಯಂಡ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್ ಅಂತ ಹೇಳಿಕೊಂಡು, ನ್ಯಾಷನಲ್ ಅಕ್ರೆಡಿಟೇಷನ್ ಅಸೆಸ್ಮೆಂಟ್ ಆ್ಯಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್, ಅಂದರೆ ರಾಷ್ಟ್ರೀಯ ಮೌಲ್ಯಾಂಕನ ಸಮಿತಿ ಅನ್ನುವಂಥದ್ದು. ಆ ಸಮಿತಿಯಲ್ಲಿ ಮುಖ್ಯವಾಗಿ 3 ಜನರಿರ್ತಾರೆ. ಅವರೆಲ್ಲರೂ ಕೂಡ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳಲ್ಲಿ ಕುಲಪತಿಗಳ ಹುದ್ದೆಯಲ್ಲಿರುವಂತಹ ಅಂಥವರಾಗಿರ್ತಾರೆ. ಜೊತೆಗೆ ಐ ಎ ಎಸ್ ಮಾಡಿದಂತಹ ವ್ಯಕ್ತಿಗಳು ಕೂಡ ಆ ಸಮಿತಿಯಲ್ಲಿರ್ತಾರೆ. ಅಂತಹ ಸಮಿತಿ ಪ್ರತಿ ಪದವಿ ಕಾಲೇಜುಗಳಿಗೆ ಭೇಟಿ ನೀಡುವುದರ ಮೂಲಕ ಆಯಾ ಕಾಲೇಜನ್ನು ಮೌಲ್ಯಾಂಕನಕ್ಕೆ ಒಳಪಡಿಸಿ ಆ ಕಾಲೇಜಿನ ಗುಣಮಟ್ಟವನ್ನು ಎಲ್ಲ ಕಡೆಗೆ ಪಸರಿಸುವಂತಹ ಕೆಲಸವನ್ನು ಮಾಡುತ್ತೆ. ಈ ಕಾವೇರಿ ಕಾಲೇಜು ಅಂತಹ 3 ನ್ಯಾಕ್ ಮೌಲ್ಯಾಂಕನವನ್ನು ಈಗಾಗಲೇ ಪೂರೈಕೆಗೊಳಿಸಿದೆ. 2005 ಮೊದಲ ಮೌಲ್ಯಾಂಕನಕ್ಕೆ ನಮ್ಮ ಕಾಲೇಜು ಒಳಪಟ್ಟಿತ್ತು. ಆ ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ B++ ಶ್ರೇಣಿ ದೊರಕಿತ್ತು. ಆನಂತರ 2011 ಎರಡನೇ ಮೌಲ್ಯಾಂಕನಕ್ಕೆ ಒಳಪಟ್ಟಂತಹ ಕಾಲೇಜು, ಆ ಸಂದರ್ಭದಲ್ಲಿ ನಮ್ಮ ಕಾಲೇಜು ಎ ಶ್ರೇಣಿಯನ್ನು ಗಳಿಸಿದೆ. 2017 ಮೂರನೇ ಸಲ ಮೌಲ್ಯಾಂಕನಕ್ಕೆ ಒಳಗಾಯಿತು. ಆ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಅಂಕಗಳೊಂದಿಗೆ ನಮ್ಮ ಕಾಲೇಜು ಎ ಶ್ರೇಣಿಯನ್ನು ಪಡೆಯಿತು. ಈಗ ಇದು 4ನೇ ಶ್ರೇಣಿಯ ಮೌಲ್ಯಾಂಕನ ಆಗಿದೆ. ಇದು ಇದೇ ತಿಂಗಳ, ಅಂದರೆ June 15 and 16 ನಡೀತಾ ಇದೆ. ಈ ಸಮಿತಿಗೆ ದೆಹಲಿಯಿಂದ ನ್ಯಾಕ್ ಸಂಸ್ಥೆಯವರು ಆಯ್ಕೆ ಮಾಡುವಂತಹ ಮೂವರು ಜನರ ತಂಡ ಇಲ್ಲಿಗೆ ಆಗಮಿಸಿ ನಮ್ಮ ಕಾಲೇಜಿನ ಸರ್ವಾಂಗೀಣ ಪ್ರಗತಿಯನ್ನು ನೋಡುತ್ತಾ ಅದರ ಮೇಲೆ ನಮ್ಮ ಕಾಲೇಜಿಗೆ ಮಾನ್ಯತೆಯನ್ನು ಕೊಡುವವರಾಗ್ತಾರೆ. ಅಂತಹ ಸಂದರ್ಭದಲ್ಲಿ ನಮ್ಮ ಕಾಲೇಜಿಗೆ ಭೇಟಿ ನೀಡುವಂತಹ ಈ ಸಂಸ್ಥೆಯ ಬಗ್ಗೆ, ಜೊತೆಗೆ ಕಾಲೇಜಿನ ಬಗ್ಗೆ
ನಮಗೆ ಮಾಧ್ಯಮಗಳಲ್ಲೂ ಕೂಡ ಪ್ರಚಾರ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ, ಜೊತೆಗೆ ಕೊಡಗಿನಲ್ಲಿ ಕಾವೇರಿ ಕಾಲೇಜು ಅನ್ನುವಂಥದ್ದು ಸರ್ವರ ಏಳಿಗೆಗೋಸ್ಕರ ದುಡಿತಾ ಇರುವಂತಹ ಎಲ್ಲ ವರ್ಗದ ವಿದ್ಯಾರ್ಥಿಗಳ ಶಿಕ್ಷಣದ ದಾಹವನ್ನು ತಣಿಸುವಂತಹ ಪ್ರತಿಷ್ಠಿತವಾದಂತಹ ಒಂದು ಕಾಲೇಜು. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬರೀ ಶಿಕ್ಷಣ ಮಾತ್ರ ಅಲ್ಲ, ಅದು ಕ್ರೀಡೆ ಆಗಿರಬಹುದು, NSS ಆಗಿರಬಹುದು, NCC ಆಗಿರಬಹುದು, ರೋವರ್ಸ್ ಆ್ಯಂಡ್ ರೇಂಜರ್ಸ್ ಅನ್ನುವಂತಹ ಘಟಕ, ರೆಡ್ ಕ್ರಾಸ್ ಅನ್ನುವಂತಹ ಘಟಕ, ಇವುಗಳೆಲ್ಲದರ ಮೂಲಕ ಸಮಾಜ ಸೇವೆಯನ್ನು ಮಾಡುವಂತಹ ಕೆಲಸವನ್ನೂ ಕೂಡ ವಿದ್ಯಾರ್ಥಿಗಳಿಗೆ ಕಲಿಸ್ತಾ ಬರ್ತಾ ಇದೆ. ಜೊತೆಗೆ ಈ ಕಾಲೇಜಿನಲ್ಲಿ ಕ್ಯಾಂಪಸ್ ಡ್ರೈವ್ ಅನ್ನುವಂಥದ್ದು ಕೂಡ ನಡೀತಾ ಇದೆ. ಸುಮಾರು 18 ಪ್ರತಿಷ್ಠಿತ ಕಂಪನಿಗಳು ಈ ಕಾಲೇಜಿಗೆ ಭೇಟಿ ನೀಡುವುದರ ಮೂಲಕ ಹಲವು ವಿದ್ಯಾರ್ಥಿಗಳನ್ನು ಈ ಕಾಲೇಜಿನಲ್ಲೇ ಪರೀಕ್ಷೆಗೆ ಒಳಪಡಿಸಿ ತಮ್ಮ ತಮ್ಮ ಸಂಸ್ಥೆಗಳಿಗೆ ನೇಮಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಹೀಗೆ ನಮ್ಮ ಅಂತಿಮ ವರ್ಷದಲ್ಲಿರುವಂತಹ ಹಲವು ವಿದ್ಯಾರ್ಥಿಗಳು ವಿವಿಧ ಕಂಪನಿಗಳಲ್ಲಿ, ಪ್ರತಿಷ್ಠಿತ ಕಂಪನಿಗಳಲ್ಲಿ ಹುದ್ದೆಯನ್ನು ಕೂಡ ಪಡ್ಕೊಂಡು ಈಗಾಗಲೇ ಕೆಲಸವನ್ನು ಕೂಡ ನಿರ್ವಹಿಸ್ತಾ ಇದ್ದಾರೆ. ಈ 2023 ಈ ಸಂದರ್ಭದಲ್ಲೂ ಕೂಡ ಹಲವು ಕಂಪನಿಗಳು ನಮ್ಮ ಕಾಲೇಜಿಗೆ ಭೇಟಿ ನೀಡುವುದರ ಮೂಲಕ ಹಲವು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿದೆ. ಅಷ್ಟೇ ಅಲ್ಲ, ಭಾರತೀಯ ಸೇನೆಯಲ್ಲೂ ಕೂಡ ಕಾವೇರಿ ಕಾಲೇಜಿನ ಹಲವು ವಿದ್ಯಾರ್ಥಿಗಳು ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಸಲವು ಕೂಡ ಅಗ್ನಿಪಥ್ ಮತ್ತು ಅಗ್ನಿವೀರ ಇದಕ್ಕೂ ಕೂಡ ಹಲವು ವಿದ್ಯಾರ್ಥಿಗಳು ನಮ್ಮ ಕಾಲೇಜಿನಿಂದ ಆಯ್ಕೆಗೊಂಡಿದ್ದಾರೆ. ಕ್ರೀಡಾ ಕ್ಷೇತ್ರದಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಮೇಲುಗೈಯನ್ನು ಸಾಧಿಸಿದ್ದಾರೆ. ಈಗಾಗಲೇ ನಡೀತಾ ಇರುವಂತಹ ಖೇಲೋ ಇಂಡಿಯಾ ಅನ್ನುವಂತಹ ಸ್ಪರ್ಧೆಯಲ್ಲಿ ನಮ್ಮ ಕಾಲೇಜಿನ ಅಂತಿಮ BCOM ಓದ್ತಾ ಇರುವಂತಹ ಒಬ್ಬಳು ವಿದ್ಯಾರ್ಥಿ 408.2 meter ಓಟದಲ್ಲಿ ಆಕೆ ಬೆಳ್ಳಿಯ ಪದಕವನ್ನು ಕೂಡ ಗಳಿಸ್ಕೊಂಡಿದ್ದಾಳೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಕಾಲೇಜು ಪ್ರಗತಿಯತ್ತ ದಾಪುಗಾಲನ್ನು ಹಾಕ್ತಾ ಇದೆ. ಇಂತಹ ಕಾಲೇಜಿಗೆ ಬರ್ತಾ ಇರುವಂತಹ, ನಮ್ಮ ಕಾಲೇಜನ್ನು ಮೌಲ್ಯಮಾಪನಕ್ಕೆ ಒಳಪಡಿಸಲಿಕ್ಕೆ ಬರ್ತಾ ಇರುವಂತಹ ನ್ಯಾಕ್ ಸಮಿತಿಯವರಿಗೆ ನಾವು ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ, ನಾವು ಈಗಾಗಲೇ ಅವರನ್ನು ಭೇಟಿ ಮಾಡುವಂತಹ, ಅವರನ್ನು ಕಾಲೇಜಿಗೆ ಸ್ವಾಗತಿಸುವಂತಹ, ಜೊತೆಗೆ ಅವರಿಂದ ಮೌಲ್ಯಮಾಪನಕ್ಕೆ ಒಳಗಾಗುವಂತಹ ಎಲ್ಲ ತಯಾರಿಯನ್ನು ಈ ಕಾಲೇಜು ಈಗಾಗಲೇ ಮುಗಿಸಿದೆ. ಅವರ ಭೇಟಿಯನ್ನು ನಾವು ಎದುರು ನೋಡ್ತಾ ಇದ್ದೀವಿ. ಅಲ್ಲಿಗೆ ಎಲ್ಲರ ಶುಭ ಹಾರೈಕೆ ನಮ್ಮ ಕಡೆಗೆ ಇರಲಿ ಅಂತ ಹೇಳ್ತಾ ನಾನು MB ಕಾವೇರಪ್ಪ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಇಷ್ಟಪಡ್ತಾ ಇದ್ದೀನಿ, ಯಾಕೆಂದರೆ ನನ್ನ ಇಲ್ಲಿ ಪಾಠ ಪ್ರವಚನ ಮಾಡಿದ ಈ ಒಂದು ಅನುಭವದ ಮೇರೆಗೆ ಹೇಳಬೇಕಾದ್ರೆ, ನಮ್ಮ ಇಂಗ್ಲೀಷ್ ವಿಭಾಗದಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ, ಅವನ ಬಗ್ಗೆ ನಾನು ಹೇಳ್ತೀನಿ. ಆದರೆ ನಮ್ಮ ಕಾಲೇಜ್ ಇವಾಗ ಇರುವಂತಹ ಜಾಗ ಯಾವುದಂದರೆ, ಈ ಕೊಡಗು ಜಿಲ್ಲೆಯಲ್ಲಿ ಗುಡ್ಡ ಬೆಟ್ಟ ಕಾಡು ಇಂತಹದರಲ್ಲಿ ಉನ್ನತ ಶಿಕ್ಷಣಕ್ಕೆ ಒಂದು ಮಹತ್ವವನ್ನು ಕೊಡುತ್ತಾ, ಪ್ರತಿ ಇಲ್ಲಿ ಸೇರಿರುವಂಥವರಿಗೆ ಒಂದು ಅವಕಾಶವನ್ನು ಕೊಡುತ್ತಾ, ಅವರು ತಮ್ಮ ಜೀವನವನ್ನು ಹೇಗೆ ರೂಪಿಸಿಕೊಂಡು ಮುಂದೆ ಹೋಗಬೇಕು ಅಂತ ಹೇಳಲಿಕ್ಕೆ ಉತ್ತಮ ರೀತಿಯಲ್ಲಿ ಸಾಧನೆಗೈಯುತ್ತಿರುವ ಕಾಲೇಜು ಅಂದರೆ ಕಾವೇರಿ ಕಾಲೇಜು. ನನಗೆ ತಿಳಿದಿರುವ ಹಾಗೆ ಕೊಡಗು ಜಿಲ್ಲೆಯಲ್ಲಿ ನಮ್ಮ ಕಾವೇರಿ ಕಾಲೇಜು ಗೋಣಿಕೊಪ್ಪಲಿಗೆ ಇವಾಗ ಇದು 4th ಫೋರ್ತ್ ಸೈಕಲ್ ನ್ಯಾಕ್ ಅಸೆಸ್ಮೆಂಟ್ ಮೌಲ್ಯಮಾಪನ ಆಗ್ತಾ ಇರೋದು. ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಕಾವೇರಿ ಕಾಲೇಜು ಗೋಣಿಕೊಪ್ಪಲಿಗೆ A grade ಬಂದಿರುವಂಥದ್ದು ತಿಳಿದ ಹಾಗೆ. ಅದರಿಂದ ನಾವು ಹೆಚ್ಚು ಶ್ರಮ ವಹಿಸಿದ್ದೇವೆ. ನಮ್ಮ ಆಕಾಂಕ್ಷೆ ಇವಾಗ ಹೇಗಿದೆ ಅಂದರೆ, ನಾವು A A+ ಗ್ರೇಡ್ಗೆ ಹೋಗಬೇಕು ಹೇಳೋದೇ ನಮ್ಮ ಉದ್ದೇಶ. ಅದರ ಹಿನ್ನೆಲೆಯಲ್ಲಿ ನಾವು ಪ್ರತಿ ಒಬ್ಬರೂ ಈ ಕಾಲೇಜಿನಲ್ಲಿ ಯಾರ್ಯಾರು ಯಾವ ಯಾವ ಸ್ತರದಲ್ಲಿ ಕೆಲಸ ಮಾಡ್ತಿದ್ದಾರೋ ಎಲ್ಲರೂ ಅವರ ಜೀವವನ್ನೇ ಒಂದು ಬದಿಗುತ್ತಿ ಶ್ರಮಪಟ್ಟು ಕೆಲಸ ಮಾಡುತ್ತಾ ಆ ಒಂದು ಶ್ರೇಣಿಗೆ ನಾವು ಏರಬೇಕು ಅಂತ ಹೇಳುವ ದಿಸೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಆದ್ದರಿಂದ ಇಲ್ಲಿ ಒಂದು ನಾನು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಆಂಗ್ಲ ವಿಭಾಗಕ್ಕೆ ಬರುವಂಥ 10 ವಿದ್ಯಾರ್ಥಿಗಳನ್ನು ನಾವು ಪರಿಶೀಲಿಸಿದಾಗ ನಾವೇನು ಕಾಣ್ತಾ ಇದ್ದೀವಿ ಅಂದರೆ, ಅವರು ಬರುವಂತಹ ಒಂದು ಬ್ಯಾಕ್ಗ್ರೌಂಡ್ ಇದೆ ಅಲ್ವಾ, ಅದು ಆಂಗ್ಲ ಬ್ಯಾಕ್ಗ್ರೌಂಡ್ ಆಗಿರುವುದೇ ಇಲ್ಲ. ಆಂಗ್ಲ ಭಾಷೆಯ ಒಂದು ಕನೆಕ್ಷನ್ನೇ ಅವರಿಗಿರೋದಿಲ್ಲ. ಆದರೂ ಕೂಡ ನಮ್ಮಲ್ಲಿ ಬಂದು ಅವರು ಯಾವ ಒಂದು ಮಟ್ಟಕ್ಕೆ ತಲುಪ್ತಾರೆ ಅಂದರೆ ಅದು ಬಹಳ ಸಂತೋಷ ಕೊಡುತ್ತೆ ನನಗೆ. ಅದರಲ್ಲಿ ಒಂದು ಎಕ್ಸಾಂಪಲ್ನ ಹೇಳ್ತೀನಿ. ಮಧು ಅಂತ ಹೇಳಿ ನಮ್ಮಲ್ಲಿ ಒಬ್ಬ ವಿದ್ಯಾರ್ಥಿ ಇದ್ದ, ಅವನು ಈಗ ಇಲ್ಲಿ ಓದಿ IBM ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ಮಾಡ್ತಾ ಇರುವ ಕೆಲಸದ ಆ ಸ್ಥಳದಲ್ಲಿ 5-6 ಅವಾರ್ಡ್ಸ್ ಪಡ್ಕೊಂಡಿದ್ದಾನೆ ಅವನು ನಮಗೆ ಅದೆಲ್ಲ ಕಳಿಸ್ತಾರೆ. ಅವರಿಗೂ ಕೂಡ ಅಂಥ ಒಂದು
ನಮ್ಮ ಮೇಲೆ ಅಭಿಮಾನ ಇದೆ. ನಮಗೂ ಕೂಡ ಅಂತಹ ವಿದ್ಯಾರ್ಥಿಗಳು ಹಾಗೆ ಹೇಳುವಾಗ ನಮಗೆ ಒಂದು ಕೋಟಿ ಡೈಮಂಡ್ ಕೊಟ್ಟಷ್ಟು ಆನಂದ ಆಗುತ್ತೆ. ಸುಳ್ಳು ಹೇಳ್ತಾ ಇಲ್ಲ, ಇದು ನಿಜವಾಗಿ ಹೇಳ್ತಾ ಇರೋದು. ನಮ್ಮ ಪ್ರತಿ ವಿದ್ಯಾರ್ಥಿಗಳಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ, ನೀವು ನಿಮ್ಮ ಮುಂದಿನ ಜೀವನದಲ್ಲಿ ಉತ್ತಮ ಶ್ರೇಣಿಯಲ್ಲಿದ್ದು ತಮ್ಮ ಜೀವನವನ್ನು, ಮುಂದಿನ ಜೀವನವನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಹೋಗ್ತಾ ಇದ್ದರೆ ಅದರಲ್ಲಿ ನಮಗೆ ಸಿಕ್ಕುವಂಥ ಆನಂದ ಇನ್ಯಾವುದರಲ್ಲೂ ಇಲ್ಲ. ನೀವು ನಮಗೆ ಯಾವ ಬಹುಮಾನ ಕೊಡಬೇಕಾಗಿಲ್ಲ, ಅದೇ ದೊಡ್ಡ ಬಹುಮಾನ. ಸೊ ಆ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇರುವಾಗ ಇಂತಹ ಒಂದು ಉತ್ತಮ ಕಾಲೇಜಿಗೆ ಒಂದು ಒಳ್ಳೆಯ ಗ್ರೇಡ್ ಸಿಕ್ಕಿದಾಗ ಅದು ಇನ್ನೊಂದು ಸ್ತರಕ್ಕೆ ಹೋಗಲಿಕ್ಕೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ. ಅದರ ಹಿನ್ನೆಲೆಯಲ್ಲಿ ನಾವು ತಮ್ಮ ಎಲ್ಲರನ್ನು ಒಂದು ಕಳಕಳಿಯಿಂದ ಕೇಳಿಕೊಳ್ಳುವುದೇನೆಂದರೆ, ನಮಗೆ ಇವಾಗ ಇರುವ ಎ ಗ್ರೇಡಿನಿಂದ ಎ ಪ್ಲಸ್ ಗ್ರೇಡಿಗೆ ನಾವು ಹೋಗಬೇಕು. ಯಾವಾಗ ನಾವು ಎ ಪ್ಲಸ್ ಗ್ರೇಡಿಗೆ ಹೋಗ್ತೀವಿ, ನಮ್ಮ ಕಾಲೇಜು ಇನ್ನೊಂದಷ್ಟು ಎತ್ತರಕ್ಕೆ ಹೋಗಲಿಕ್ಕೆ ನಮಗೆಲ್ಲರಿಗೂ ಪ್ರೇರಣೆ ಸಿಗುತ್ತೆ, ನಾವು ಇನ್ನೂ ದುಡಿತೇವೆ. ನಾನು ಈಗ ವೈಸ್ ಪ್ರಿನ್ಸಿಪಲ್ ಆದರೂ ಕೂಡ ಬರುವ ಏಪ್ರಿಲ್ನಲ್ಲಿ ರಿಟೈರ್ ಆಗ್ತಾ ಇದ್ದೀನಿ. ಆದರೆ ರಿಟೈರ್ ಆದರೂ ಕೂಡ ನನಗನ್ಸುತ್ತೆ ನಾನು ಈ ಕಾಲೇಜಿಗೆ ಸ್ವಲ್ಪ ಕೆಲಸ ಮಾಡ್ತೀನಿ. ಅಂದರೆ ದೊಡ್ಡ ಉತ್ತುಂಗಕ್ಕೆ ಇರಲಿಕ್ಕೆ ಏನೆಲ್ಲ ಸಹಾಯ ಮಾಡಬೇಕೋ ಅಂತಹ ಸಹಾಯವನ್ನು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೇನೆ. ಆದ್ದರಿಂದ ಆ ಭಗವಂತನಲ್ಲಿ ಇವತ್ತು ಮೊರೆ ಹೋಗೋದೇನೆಂದರೆ, ನಮ್ಮ ಕಾಲೇಜಿಗೆ ಉತ್ತಮ ಗ್ರೇಡ್ ಕೊಟ್ಟು ಈ ಕಾಲೇಜನ್ನು ಇನ್ನೊಂದು ಎತ್ತರಕ್ಕೆ ಹೋಗುವಂಥ ಶ್ರಮ ವಹಿಸುವಂಥ ಶಕ್ತಿ ನಮಗೆಲ್ಲ ಕೊಟ್ಟು ನಾವು ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡುವಂತಾಗಬೇಕು ಹೇಳೋದೇ ನನಗೆ ಕೆಲಸ ಮಾಡ್ತಾ ಇದ್ದೀನಿ. ಇವಾಗಲೇ ನಮ್ಮ ಪ್ರಾಂಶುಪಾಲರು ಹಾಗೂ ಉಪಪ್ರಾಂಶುಪಾಲರು ನಿಮಗೆ ತಿಳಿಸಿರೋ ಹಾಗೆ ನಮ್ಮ ಕಾಲೇಜು 4ನೇ ಆವೃತ್ತಿಯ ನ್ಯಾಕ್ ಅಕ್ರೆಡಿಟೇಷನ್ಗೆ ಹೋಗ್ತಾ ಇದೆ. ಸೊ ಕಳೆದ 55 ವರ್ಷದ ನಮ್ಮ ಈ ಒಂದು ಜರ್ನಿ ಏನಿದೆ, ಇದರಲ್ಲಿ ನಾವು ಮಾಡಿದ ಸಾಧನೆಗಳು, ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಕಲಿಸಿದಂಥ ಪಾಠ ಹಾಗೂ ಕಾಲೇಜಿನಲ್ಲಿ ನಾವು ಕೊಡ್ತಾ ಇರುವಂಥ ಸವಲತ್ತುಗಳು, ನಮ್ಮಲ್ಲಿರುವಂಥ ಬೇರೆ ಬೇರೆ ಸವಲತ್ತುಗಳು, ಇದು ಎಲ್ಲವನ್ನು ನ್ಯಾಕ್ ಇವರು ಬಂದು ನಮ್ಮನ್ನು ಎಸೆಸ್ ಮಾಡಿ ಹೋಗಲಿದ್ದಾರೆ. ಸೊ ನಮ್ಮ ಅಸೆಸ್ಮೆಂಟಿಗೆ ನಾವು ಒಳಪಡಿಸ್ಕೊಳ್ಬೇಕಾದ್ರೆ ನ್ಯಾಕ್ ಸಂಸ್ಥೆ ನಮಗೆ ಕೆಲವೊಂದು ಪ್ಯಾರಾಮೀಟರ್ಸನ್ನು ಕೊಟ್ಟಿದ್ದಾರೆ, 7 ಡಿಫ್ರೆಂಟ್ ಪ್ಯಾರಾಮೀಟರ್ಸ್, ಇದನ್ನು ಕ್ರೈಟೀರಿಯಾ ಅಂತ ಕರಿತೀವಿ ನಾವು. ಈ ಕ್ರೈಟೀರಿಯಾದ ಮೇಲೆ ನಮ್ಮನ್ನು ಅಸೆಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಕ್ರೈಟೀರಿಯಾದಲ್ಲಿ ನಾವು ಕೊಡ್ತಾ ಇರುವಂಥ ಕರಿಕ್ಯುಲಮ್ ಏನಿದೆ, ಪಠ್ಯಕ್ರಮ ಏನಿದೆ, ಈ ಪಠ್ಯಕ್ರಮ ಮಕ್ಕಳಿಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗ್ತಾ ಇದೆ, ಅದರಿಂದ ಅವರು ಮುಂದೆ ಜೀವನದಲ್ಲಿ ಹೇಗೆ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಇದು ಒಂದಾದರೆ. ಎರಡನೇ, ಇದರಲ್ಲಿ ಟೀಚಿಂಗ್ ಲರ್ನಿಂಗ್ ಇವ್ಯಾಲ್ಯುಯೇಷನ್ ಅಂತ ಬರುತ್ತೆ, ನಾವು ಬೋಧನೆ ಮಾಡುವಂಥ ರೀತಿ ಹೇಗಿದೆ, ಮಕ್ಕಳಿಗೆ ಹೇಗೆ ತಲುಪುತ್ತೆ ಅದು, ಮತ್ತು ನಾವು ಮಕ್ಕಳನ್ನು ಯಾವ ರೀತಿ ಟೆಸ್ಟ್ಗಳು, ಪರೀಕ್ಷೆಗಳ ಮುಖಾಂತರ ಅವರ ಬೌದ್ಧಿಕ ಗುಣಮಟ್ಟವನ್ನು ಹೇಗೆ ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯ ಮಾಡ್ತೀವಿ, ಮತ್ತು ಇಲ್ಲಿರುವಂಥ ಸಂಶೋಧನೆ, ಈ ವಿಷಯಗಳು ಸಂಶೋಧನೆಗೆ ನಾವು ಕೊಡುವಂಥ ಉತ್ತೇಜನ, ಹಾಗೂ ಕಾಲೇಜಿನಲ್ಲಿರುವಂಥ ಕೆಲವೊಂದು ಫೆಸಿಲಿಟಿಗಳ ಬಗ್ಗೆ, ಆಡಳಿತ ಮಂಡಳಿ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ಆಡಳಿತ ಮಂಡಳಿಯ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಕಾಲೇಜಿನಲ್ಲಿ, ಹಾಗೂ ನಾವಿಲ್ಲಿ ಪಾಲಿಸುವಂಥ ಕೆಲವೊಂದು ಮೌಲ್ಯಗಳು, ಬೆಸ್ಟ್ ಪ್ರಾಕ್ಟೀಸಸ್ ಅಂತೇನು ಕರಿತೀವಿ, ಇದನ್ನೆಲ್ಲ ಕ್ರೋಡೀಕರಿಸಿ ನಾವು ಒಂದು SSR ರಿಪೋರ್ಟ್ ಅಂತ ರೆಡಿ ಮಾಡಿ ಇವಾಗಲೇ ನ್ಯಾಕ್ ಸಮಿತಿಗೆ ಕಳಿಸಿದ್ದೀವಿ. ಅವರು ಅದನ್ನು ಕೂಲಂಕುಷವಾಗಿ ಓದಿ ಇಲ್ಲಿ ಬಂದು ಇದೊಂದು ಥರದ ಏನು ಹೇಳ್ತೀರಾ, ಒಂದು ಕನ್ಸಿಡರೇಷನ್ ಮಾಡ್ತಾರೆ. ನಾವು ಕಳಿಸಿರುವಂಥ ರಿಪೋರ್ಟ್ ಎಷ್ಟರ ಮಟ್ಟಿಗೆ ಸರಿ ಇದೆ, ಅದಕ್ಕೆಲ್ಲಕ್ಕೂ ನಾವು ಡಾಕ್ಯುಮೆಂಟೇಷನ್ ಕೊಡಬೇಕಾಗುತ್ತೆ. ಸೊ ಈ ಒಂದು ಪ್ರಕ್ರಿಯೆಗೆ ನಾವು ರೆಡಿಯಾಗಿದ್ದೇವೆ. ಸೊ ನಮ್ಮ ಕಾಲೇಜು ಬೆಳೆದು ಬಂದಿರುವ ರೀತಿ ಸರ್ ಹಾಗೂ ಮೇಡಮ್ ಇವಾಗಲೇ ತಿಳಿಸಿದ್ದಾರೆ. ಸೊ ನಾವು ಇವಾಗಲೇ ಉನ್ನತ ಶ್ರೇಣಿಯಲ್ಲಿದ್ದೀವಿ, ಎ ಗ್ರೇಡಲ್ಲಿದ್ದೀವಿ. ಸೊ ಎ ಗ್ರೇಡನ್ನು ಗಳಿಸಿರುವಂಥ ಇಡೀ ಕೊಡಗಿನ ಏಕೈಕ ಕಾಲೇಜು ಅಂದರೆ ಕಾವೇರಿ ಕಾಲೇಜ್ ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆಯಾಗುತ್ತೆ. ಈ ಗ್ರೇಡನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ. ಖಂಡಿತವಾಗಿಯೂ ಕಾಲೇಜಿನಲ್ಲಿ ಗುಣಮಟ್ಟದ ಏರಿಕೆಯ ಪ್ರಯತ್ನ ನಡೆದಿದೆ. ನಮ್ಮ ಮಕ್ಕಳ ಬೆಳವಣಿಗೆ ತುಂಬ ಚೆನ್ನಾಗಿಯೇ ಇದೆ ಎಲ್ಲ ಕ್ಷೇತ್ರದಲ್ಲೂ. NCC-ನೇ ಇರ್ಬೋದು, NSS-ಎ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು, ರೇಂಜರ್ಸ್ ರೋವರ್ಸ್ ಇರ್ಬೋದು, ಎಲ್ಲ ಕ್ಷೇತ್ರದಲ್ಲೂ ಸಹ ನಾವು ಮುಂಚೂಣಿಯಲ್ಲಿದ್ದೇವೆ. ಇದಕ್ಕೆ ನಮ್ಮ ಆಡಳಿತ ಮಂಡಳಿಯವರು, ನಮ್ಮ ಎಲ್ಲ ಶಿಕ್ಷಕ ವೃಂದ, ಮಕ್ಕಳು ಅಷ್ಟೇ ಅಲ್ಲ, ತುಂಬ ಮುಖ್ಯವಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕಾಂಟ್ರಿಬ್ಯೂಷನ್ ತುಂಬ ಇದೆ. ಹಳೆ ವಿದ್ಯಾರ್ಥಿ ಸಂಘದವರು ತುಂಬ ನಮಗೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಮಕ್ಕಳ ಫೀಸ್ ಪೇಮೆಂಟಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಹಾಗೆ ಶಿಕ್ಷಕ ಬೋಧಕ ಸಂಘ ಅಂತ ಇದೆ, PTA ಅಸೋಸಿಯೇಷನ್ ಇದೆ, ಅವರ ಕಾಂಟ್ರಿಬ್ಯೂಷನ್ ಸಹ ತುಂಬ ಇದೆ. ಸೊ ನಾವೆಲ್ಲರೂ ಸಹ, ಈ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ ಏನು ಕರಿತೀವಿ, ಎಲ್ಲರೂ ಸಹ ಜೊತೆ ಸೇರಿಕೊಂಡು ಈ ಕಾವೇರಿ ವಿದ್ಯಾಸಂಸ್ಥೆ ಏನು ಇದೆ ಇದನ್ನು ಇನ್ನೂ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳೋದು ನಮ್ಮ ಆಶಯ. ಇದಕ್ಕೆ ನಮಗೆ ಮತ್ತೆ ಕಾವೇರಮ್ಮೆ ನಮ್ಮ ಆಶೀರ್ವಾದ ಇರುತ್ತೆ ಅಂತೇಳಿ ಅನಿಸ್ಕೊಳ್ತೀವಿ. ಗೊತ್ತಿರುವ ಮೇಡಮ್ ಭಾರತಿಯವರು ನನ್ನ ಮೊದಲನೆಯ ವಿದ್ಯಾರ್ಥಿಯಾಗಿ ಇಷ್ಟೊಂದು ಉತ್ತುಂಗಕ್ಕೆ ಏರಿರುವುದುಂಟಲ್ಲ,
ಅದು ಬಹಳ ಹೆಮ್ಮೆ ಕೊಡ್ತದೆ. ಇದರಲ್ಲಿ ಯಾವುದೇ ಒಂದು ಇಲ್ಲ. ಈಗಿನ ಈ ಒಂದು ಇದರಲ್ಲಿ ಮೇಡಮ್ ಭಾರತೀಯ ಐ ಕ್ಯೂ ಎಸ್ ಸಿ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ನಾವು ಹೇಳುವ ಯಾವ ಮಾತಿನಲ್ಲೂ ನಾವು ಏನು ಸುಳ್ಳು ಹೇಳ್ತಾ ಇಲ್ಲ ಹೇಳುವ ಸಾಕ್ಷಿ ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಐ ಕ್ಯೂ ಎಸ್ ಸಿ ಕೋಆರ್ಡಿನೇಟರ್ ಅಷ್ಟೇ, ನಾನು ನನ್ನ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದ ತುಂಬ ಜನರಿದ್ದಾರೆ. ಅವರಲ್ಲಿ ಒಬ್ಬರು ಮಿಸ್ಟರ್ ಪೊನ್ನಪ್ಪ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಕಾಮರ್ಸ್, ಮತ್ತು ಫುಲ್ ಐ ಕ್ಯೂ ಎಸ್ ಸಿ ಕಮಿಟಿ ಇದಕ್ಕೆ ತುಂಬ ಸಪೋರ್ಟ್ ನೀಡಿದದ್ದು. ಒಂದು ನಮಗೆ ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಪ್ರಾಂಶುಪಾಲರು ಹಾಗೂ ನಮ್ಮ ಆಡಳಿತಾತ್ಮಕ ಸಿಬ್ಬಂದಿ ಎಲ್ಲರೂ ಸತ, ಎಲ್ಲರೂ ಯಾರು ನಾವು ಕಾವೇರಿ ಅಂತ ಕರೆದುಕೊಳ್ತೀವಿ ಎಲ್ಲರೂ ಸತ ನಮಗೆ ಸಹಕಾರ ನೀಡಿದ್ದಾರೆ. ಸೊ ನಮ್ಮ ಸಹಕಾರಕ್ಕೆ ನಮ್ಮ ಪ್ರಯತ್ನಕ್ಕೆ ಒಂದು ಪ್ರತಿಫಲವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.